ಮೊದಲು ನಾವು ಕಿತ್ತಳೆ ಹಣ್ಣುಗಳನ್ನು ತ್ರಿಕೋನಾಕಾರದಲ್ಲಿ ಚದುರಾಕಾರದಲ್ಲಿ ರಚಿಸಿದ್ದೇವೆ. ಈಗ ಇವೇ ಹಣ್ಣುಗಳನ್ನು ಪಂಚಭುಜಾಕೃತಿಯಲ್ಲಿ ರಚಿಸುವ ಬಗೆಯನ್ನು ಕಂಡುಹಿಡಿಯುವ. ಈ ಕಾಜಿನ ಪೆಟ್ಟಿಗೆಯಲ್ಲಿ ನಾವು ಪಂಚಕೋನಾಕೃತಿಯ ಕೋನಾಕೃತಿಯ 1, 2, 3, 4 ಹಾಗೂ 5 ಬಿಂದುಗಳನ್ನು ಗುರುತಿಸುತ್ತೇವೆ. ಈ ತುದಿಯಲ್ಲಿ ಒಂದು ಹಣ್ಣಿಡುವ, ಇದು ಸೈಜ್ 1 ಆಗುವುದು. ಈಗ ನಾವು ಪೆಂಟಗಾನ್ ಸೈಜ್ 2 ಮಾಡುವ. ಇದಕ್ಕಾಗಿ ಇನ್ನೂ 4 ಹಣ್ಣುಗಳನ್ನು ಇಡುವ. ಇಲ್ಲಿ 1 + 4 ಈ ರೀತಿಯಾಗಿ 5 ಹಣ್ಣುಗಳು ಇರುತ್ತವೆ. ಮುಂದಿನ ಆಕಾರಕ್ಕಾಗಿ 1 + 4 + 7 ಹಣ್ಣುಗಳು ಬೇಕಾಗುವು. ಹೀಗೆ 12 ಹಣ್ಣುಗಳು ಇಲ್ಲಿ ಬೇಕಾಗುವು. ಇದಕ್ಕಾಗಿ ದೊಡ್ಡ ಪೆಂಟಗಾನಕ್ಕಾಗಿ 1 + 4 + 7 + 10 ಹಣ್ಣುಗಳು ಎಂದರೆ 12 + 10 ಬರೋಬ್ಬರಿ 22 ಹಣ್ಣುಗಳು ಬೇಕಾಗುವು. ಈಗ ಇಲ್ಲಿ 7, 4, 11, 12 ಹಣ್ಣುಗಳಿವೆ. ಆದರೆ ಮುಂದಿನ ಸಾಲಿಗಾಗಿ ಮತ್ತೆ 10 ಹಣ್ಣುಗಳು ಬೇಕಾಗುವು. ಈಗ ಈ ಹಣ್ಣುಗಳನ್ನು ಈ ರೀತಿಯಾಗಿ ಇಟ್ಟಾಗ ಇದು ಈ ಆಕಾರದ ಪೆಂಟಗಾನ್ ತಯಾರಾಗುವುದು. ಈ ರೀತಿಯಾಗಿ 12 + 10 ಹಣ್ಣುಗಳು 22 ಹಣ್ಣುಗಳು ಇಲ್ಲಿ ಬೇಕಾಗುವು. ಸೈಜ್ 5 ಆಕಾರದ ಪೆಂಟಗಾನಕ್ಕಾಗಿ ಈ ಸಾಲಿನಲ್ಲಿ 5 ಅಡ್ಡ ಹಾಗೂ ಈ ಸಾಲಿನಲ್ಲಿ 5 ಕೆಳಗೆ 3, ಹೀಗೆ 13 ಹಣ್ಣುಗಳು ಬೇಕಾಗುವು. ಇಲ್ಲಿ ಪೂರ್ಣವಾಗಿ 35 ಹಣ್ಣುಗಳು ಬೇಕು. ಒಂದು ಅಧಿಕ 4 + 9 ಈ ರೀತಿಯಾಗಿ ಇದು ಸೈಜ್ ಆಕಾರದ ಪೆಂಟಗಾನನ್ನು ನಾವು ಇಲ್ಲಿ ತಯಾರಿಸಿದ್ದೇವೆ. ಇದು ಮುಂದಿನ ಇದಕ್ಕಾಗಿ ಮತ್ತೆ ಹಣ್ಣುಗಳನ್ನು 13 ಹಣ್ಣುಗಳು ಬೇಕು. ಇದು ಈ ರೀತಿಯಾಗಿ 35 ಹಣ್ಣುಗಳು ಇಲ್ಲಿ ಬೇಕಾಗುವು. ಈ ರೀತಿಯಾಗಿ ಎನ್ ಬರೋಬ್ಬರಿ 1 ಇದ್ದಾಗ 1, ಎನ್ ಬರೋಬ್ಬರಿ 2 ಇದ್ದಾಗ 1 + 4 = 5, 3 ಇದ್ದಾಗ 1 + 4 + 7 ಈ ರೀತಿಯಾಗಿ 12 ಈ ರೀತಿಯಾಗಿ ನಿಮಗೆ ಬೇಕಾಗುವು. ಇದನ್ನೆಲ್ಲ ನಾವು ಒಂದು ಸೂತ್ರದಲ್ಲಿ ನಾವು ನೋಡಬಹುದು. 2 ಆಕಾರ ಲೇಯರು ಹಾಗೂ 3 ಲೇಯರಿಗೆ 1 + 4 + 7, 2 ಲೇಯರಕ್ಕೆ 1 + 4, 3ಕ್ಕೆ 1 + 4 + 7 ಈ ರೀತಿಯಾಗಿ 12, 4ನೇ ಲೇಯರಿಗೆ 1 ಇದೆಲ್ಲನೂ ಪ್ಲಸ್ 10 ಈ ರೀತಿಯಾಗಿ 1 + 4 + 7 + 10 ಹಾಗೂ ಇಲ್ಲಿ 13 ಈ ರೀತಿಯಾಗಿ ಸೈಜ್ 4ಕ್ಕೆ 22 ಹಾಗೂ ಸೈಜ್ 5ಕ್ಕೆ 35 ಈ ರೀತಿಯಾಗಿ ನಾವು ಅದರ ಒಂದು ಸೂತ್ರದಲ್ಲಿ ಇದನ್ನು ಇಡಬಹುದು. ಈ ಸೂತ್ರವೆಂದರೆ ಎನ್ ಕೌಸದಲ್ಲಿ 3n - 1 ಕೌಸ ಪೂರ್ಣ ಹಾಗೂ ಕೆಳಗೆ ಬಾಗಿಲು 2. ಈ ರೀತಿಯಾಗಿ ಎನ್ 2 ಇದ್ದಾಗ ಹಾಗೂ ಎನ್ 3 ಇದ್ದಾಗ, 4 ಇದ್ದಾಗ, 5 ಇದ್ದಾಗ ನೀವು ಆ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು.